ಬಿಜೆಪಿ ವಿರೋಧಿ ಪಕ್ಷಗಳಿಂದ ಆಯೋಗದ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ಚುನಾವಣೋತ್ತರ ಸಮೀಕ್ಷೆಯ ನಂತರ ವಿವಿಪ್ಯಾಟ್ ಮತ ಎಣಿಕೆಗಾಗಿ ಚುನಾವಣಾ ಆಯೋಗದ ಬಳಿ ಧರಣಿಗೆ ನಿರ್ಧಾರ ಮಾಡಲಾಗಿದ್ದು, ಅಹಮದ್ ಪಟೇಲ್ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಪ್ರತಿಭಟನೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ. ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಸಿಎಂ ಎಚ್ಡಿಕೆ ಭಾಗಿಯಾಗುವಂತಹ ಸಾಧ್ಯತೆ ಇದ್ದು, ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆ ಇದಾಗಿದೆ. ಚುನಾವಣಾ ಆಯೋಗದ ವಿರುದ್ಧ ಈ ಪ್ರತಿಭಟನೆ ಇರಲಿದೆ. ವಿವಿಪ್ಯಾಟ್ ಮತ ಎಣಿಕೆಯ ಕುರಿತಾಗಿ ಆಯೋಗದ ಬಳಿ ಧರಣಿಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಬಿಜೆಪಿ ವಿರೋಧಿ ಪಕ್ಷಗಳು ಆಯೋಗದ ವಿರುದ್ಧ ಪ್ರತಿಭಟನೆಗೆ ನಿರ್ಧರಿಸಿವೆ. ಅಹಮದ್ ಪಟೇಲ್ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಹೆಚ್ಚಿನ ಮಾಹಿತಿ ಏನಿದೆ, ಎಚ್ ಡಿ ಕುಮಾರಸ್ವಾಮಿ ಅವರು ಎಷ್ಟೊತ್ತಿಗೆ ಅಲ್ಲಿ ತಲುಪಲಿದ್ದಾರೆ, ಒಟ್ಟಾರೆ ಮೋದಿ ವಿರೋಧಿ ಪಕ್ಷಗಳು ಯಾವ ರೀತಿ ಆಯೋಗದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿವೆ? ಭವನ, ಈಗ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಅಂದ್ರೆ ಎಕ್ಸಿಟ್ ಪೋಲ್ ಏನ್ ಬಂತು, ಎಕ್ಸಿಟ್ ಪೋಲ್ ಬಂದ ತಕ್ಷಣ ಎಕ್ಸಿಟ್ ಪೋಲ್ ನಲ್ಲಿ ಎನ್ಡಿಎಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಏನು ಸಮೀಕ್ಷೆಯನ್ನ ಕೊಟ್ಟರು. ಆ ಸಮೀಕ್ಷೆಯನ್ನ ನೋಡಿದಂತಹ ವಿರೋಧ ಪಕ್ಷಗಳೇನಿದೆ, ದೇಶಾದ್ಯಂತ ಇರುವಂತಹ ಎಲ್ಲಾ ವಿರೋಧ ಪಕ್ಷಗಳು ಕೂಡ ಇವತ್ತು ಒಟ್ಟುಗೂಡಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಕೇಳ್ತಾ ಇರುವಂತದ್ದು ಶೇಕಡಾ 50% ವಿವಿಪ್ಯಾಟ್ ಮತ ಎಣಿಕೆಗಾಗಿ ಆಗ್ರಹಿಸ್ತಾ ಇರುವಂತದ್ದು. ಆದ್ರೆ ಚುನಾವಣಾ ಆಯೋಗ ಈ ಹಿಂದೆ ಇದೇ ಮನವಿಯನ್ನ ನಿರಾಕರಿಸಿತ್ತು, ಕೋರ್ಟ್ ಮೆಟ್ಟಲು ಕೂಡ ಹೋಗಿದ್ರು, ಆದ್ರೆ ಅವಾಗೂ ಕೂಡ ನಿರಾಕರಿಸಿತ್ತು. ಆದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 5 ಮತಗಟ್ಟೆಗಳಲ್ಲಿ ವಿವಿಪ್ಯಾಟ್ ಮತ ಎಣಿಕೆಗೆ ಮಾತ್ರ ಅಷ್ಟು ಹೊಂದಿತ್ತು. ಆದ್ರೆ ಈಗ ಅವರು ಕೇಳ್ತಾ ಇರುವಂತದ್ದು ಶೇಕಡಾ 50% ವಿವಿಪ್ಯಾಟ್ ಮತ ಎಣಿಕೆ ಮಾಡಬೇಕು ಅಂತ. ಹೀಗಾಗಿ ಇದನ್ನ ತೆಲುಗು ದೇಶಂನ ಮುಖಂಡರಾದಂತಹ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ದೆಹಲಿಯಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಪಾಲ್ಗೊಂಡಿದ್ದಾರೆ. 11 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಸಿಎಂ ಕುಮಾರಸ್ವಾಮಿ ಕೂಡ ಪಾಲ್ಗೊಳ್ತಾರೆ. ಅಲ್ಲದೆ ಮಹಾಗಠಬಂಧನಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ದಾರೆ ಆ ಎಲ್ಲಾ ನಾಯಕರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟಾರೆ ಶೇಕಡಾ 50% ವಿವಿಪ್ಯಾಟ್ ಮತ ಎಣಿಕೆಗಾಗಿ ಅವರು ಆಗ್ರಹಿಸ್ತಾ ಇರುವಂತದ್ದು. ಆದ್ರೆ ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಚುನಾವಣಾ ಆಯೋಗದ ಅಂದ್ರೆ ಇದಕ್ಕೆ ಒಪ್ಪಿರ್ಲಿಲ್ಲ. ಕೇವಲ ಪ್ರತಿ ವಿಧಾನಸಭಾ ಕ್ಷೇತ್ರದ 5 ಮತಗಟ್ಟೆಗಳಲ್ಲಿ ಮಾತ್ರ ವಿವಿಪ್ಯಾಟ್ ಎಣಿಕೆಗೆ ಅಷ್ಟು ಹೊಂದಿತ್ತು. ಒಂದ್ ವೇಳೆ ಇದೇನಾದ್ರೂ ಅಂದ್ರೆ ತುಂಬಾ ಲೇಟ್ ಆಗತ್ತೆ, ವಿವಿಪ್ಯಾಟ್ ಅಷ್ಟು 50% ಎಣಿಸಕ್ಕಾಗಲ್ಲ ಅನ್ನೋದು ಚುನಾವಣಾ ಆಯೋಗದ ವಾದವಾಗಿದ್ರೆ, ಆದ್ರೆ ಮಹಾಗಠಬಂಧನ ನಾಯಕರು ಇದಕ್ ಮಾತ್ರ ಒಪ್ತಾ ಇಲ್ಲ. ಈಗಾಗಲೇ ಎಕ್ಸಿಟ್ ಪೋಲ್ ಅಲ್ಲಿ ಎನ್ಡಿಎಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಶೇಕಡಾ 50% ಮಾಡಬೇಕು ಅನ್ನೋದು ಪಟ್ಟು ಹಿಡಿದಿರುವಂತದ್ದು ಭಾವನಾ. ಎಸ್, ಧನ್ಯವಾದ ಶರತ್ ನಿಮ್ಮೆಲ್ಲ ಮಾಹಿತಿಗೆ.